ಮಾತಿನಿಂದಲೇ ಪ್ರತಿಕೂಲ. ನಮ್ಮ ಅವ್ವ ಪದ್ಮಕ್ಕ ಹಿಂಗ ನಿಂತಾಳ ರೀ, ಹಿಂಗ ಹಿಂಗ ಸೊಟ್ಟ ನಿಂತಾಳ. ಹಿಂಗ ಗಾಡಿಲಿ ಜಸ್ ಗಾಡಿ ಮೇಲೆ ಕಾತ್ರಕ್ ಬೋಲಸ್ ಏ ಚಲ ಬೇಗ ಇವ್ರು ಬೇಕಸ್ ಅವ್ರು ತಲಕಿನ. ಹಲೋ ಗಾಯ್ಸ್, ನಮಸ್ಕಾರ ಆ್ಯಂಡ್ ಹೋಗೋಣ ಬನ್ನಿ. ಇವತ್ತು ಮಾರ್ಕೆಟ್ ಹೆಂಗೈತೆ ಅಂತ ತೋರಿಸ್ತೀನಿ ಇವತ್ತೆಲ್ಲ ಬನ್ನಿ. ನಮ್ಮ ಗಾಡಿಗೆ ಏನಾನ ಅವು ಬ್ಯಾಟ್ರಿ ಹಾಕ್ಸಿಲ್ಲ, ಕಿಕ್ ಹೊಡಿಬೇಕಾಗತ್ತೆ. ಯಾರ ಸ್ವಲ್ಪ ಬ್ಯಾಟ್ರಿ ಗಿಟ್ರಿ ಹಾಕ್ಸಂಗಿದ್ರೆ ಹೇಳ್ರಿ, ನಿಮ್ಮಂತೇಳಿ ಬರ್ತೀನಿ. ಸ್ವಲ್ಪ ಇದು ಮಾಡಿಕೊಡ್ರಂತೆ. ಈಗ ನಾವು ಹೋಗೋಣ. ಹೋಗಿ ಬರೋಣ. ಸ್ಟಾರ್ಟ್ ಆಗೋಲ್ತು ಗೈಸ್. ಆಯ್ತು ಆಯ್ತು ಆಯ್ತು. ಸೀಟ್ ಸೀಟಿಗೆ ಒಂದು ಕವರ್ ಹಾಕ್ಸ್ಬೇಕಂತ ನೋಡಮ್ಮ, ಎಷ್ಟು ದಿನ ಆಗುತ್ತೆ ಮತ್ತೆ. ಬರೀ ಹೋಗಂ ಬರ್ರಿ. ಇದು ನಮ್ಮ ಏರಿಯಾ, ಇದು ನಮ್ಮ ಏರಿಯಾ. ನಾನು ಹೀಗೆ ಹೋಗ್ತಾ ಇದ್ದೀನಿ ಇವತ್ತು, ಮೊದಲು ಹಾಗೆ ಹೋಗ್ತಾ ಇದ್ದೆ. ಇವತ್ತು ಸ್ಕೂಟಿ ಹಿಂಗೆ ನಿಂತಿರ್ಸಿನಂತ ಈಗ ಹೋಗ್ತಾ ಇದ್ದೀನಿ. ಇದು ಯಾರ್ದು ಗುರು ಈ ಥರ ಬೆಂಕಿ ಗಾಡಿ ನಿಲ್ಲಿಸಿಬಿಟ್ಟಿದ್ದಾರೆ. ನಮ್ಮೂರು ಹೇಗಿದೆ ಅಂತ ನೋಡ್ಕೊಂಬರೋಣ. ನಮ್ಮೂರು ನಮ್ಮ ಏರಿಯಾ. ಆ್ಯಂಡ್ ಇವತ್ತು ಕೂಡ ನಮ್ಮ ಫ್ರೆಂಡ್ ಮದುವೆ ಇದೆ. ಇದು ಒಂದು ಆರ್ನೊಂದು ಒಂದು ಆಯ್ತು. ಈಗ ರೋಡ್ ಸ್ಟಾರ್ಟ್ ಆಯಿತು, ಫುಲ್ ಟ್ರಾಫಿಕ್. ಆರ್ನ ಸೌಂಡ್ ಇರುತ್ತೆ ನಮ್ಮ ಸಿನ್ನೂರಲ್ಲಿ ಫುಲ್ಲು ನೋಡ್ಬೋದು. ಅದರಲ್ಲಿ ಇವತ್ತು ಮಂಡೆ ನಮ್ಮ ಕುರಿ ಸಂತೆ ಇರುತ್ತೆ ಇಲ್ಲಿ. ಕುರಿ ಸಂತೆ ಎಷ್ಟು ಟ್ರಾಫಿಕ್ ಇದೆ ಊರೊರಗೆ, ಇದು ಇಷ್ಟು ಟ್ರಾಫಿಕ್ ಇದೆ. ಮಂಡೆ ಮತ್ತು ಸೋಮವಾರ ಮತ್ತು ಮಂಗಳವಾರ ತುಂಬಾ ಟ್ರಾಫಿಕ್ ಇರುತ್ತೆ ನಮ್ಮ ಸಿನ್ನೂರಲ್ಲಿ. ಅಲ್ಲಿ ಮುಂದೆ ಒಂದು ಗಾಡಿ ಹೋಗ್ತಾ ಇದೆಯಲ್ಲ, ಅದರಲ್ಲಿ ಕುರಿ ತುಂಬ್ಕೊಂಬಿಟ್ಟಿದ್ದಾರೆ. ಜಿಕ್ಕಿ ಕುರಿ, ಇನ್ನೊಂದು ಕುರಿ, ಕುರಿ ಕಾಯಿ. ನಮ್ಮ ಮನೆಗೆ ಹೋಗುವಾಗ ಇದೇ ನಮ್ಮ ವಾಟರ್ ಟ್ಯಾಂಕ್, ಫುಲ್ ಫೇಮಸ್ ವಾಟರ್ ಟ್ಯಾಂಕ್ ಏರಿಯಾ ಅಂದರೆ ಸಾಕು, ಯಾರಾದರೂ ಏ ಹುಡ್ತಾರೆ. ಕುಟ್ಟಿ ರೋಡ್ ವಾಟರ್ ಟ್ಯಾಂಕ್. ಆ್ಯಂಡ್ ಈಗ ಮುಂದೆ ಬರೋದು ಗಂಜ್ ಏರಿಯಾ. ಇದು ಮೂರನೇ ಗೇಟ್ ಅನಿಸುತ್ತೆ ಈ ಕಡೆದು. ನೋಡ್ಬೋದು ಇದಂತೂ ಗಂಜು ಯಾವಾಗ ನೋಡಿದ್ರು ಗದ್ದಲನೇ ಇರುತ್ತೆ. ಆವಾಗಲೇ ನಾ ಏನೋ ವಿಷಯ ಹೇಳ್ತಾ ಇದ್ದೆ, ನಮ್ಮ ಫ್ರೆಂಡ್ ಮದುವೆ ಇದೆ ಇವತ್ತು. ಆ್ಯಂಡ್ ಮದುವೆಗೂ ಕೂಡ ಹೋಗಬೇಕು. ಈ ವಿಡಿಯೋ ಎಂಡ್ ಮಾಡ್ತೀನಿ ನಾನು ಹೋಗುವಾಗ. ಅಲ್ಲಿ ಸ್ವಲ್ಪ ಒಂದು ನನ್ನ ಇವತ್ತು ಸಮ್ಮರ್ ಸ್ಪೆಷಲ್ ಒಂದು ಕ್ಲಾಸ್ ಇದೆ, ಅದು ಸಮ್ಮರ್ ಕ್ಲಾಸ್ ಒಂದು ತಗೊಂಡು ಹೋಗ್ತೀನಿ. ನಮ್ಮ ತಮ್ಮ ಆ ಕಡೆ ಸೈಕಲಲ್ಲಿ ಬರ್ತಿದ್ನಲ್ಲ. ನೋಡಿ ನಾ ಹೇಳ ಕುರುಸ್ ಅಂತ ಏನು ಪಂಪ್ ಇದೆ ಅನ್ಸುತ್ತೆ. ಮೊನ್ನೆ ಆರ್ ಆರ್ ಹಾಕಿದ್ರು, ಈಗ ಯಾವ್ದು ಹಾಕಿದ್ದಾರೆ ಈ ಥಿಯೇಟ್ರಲ್ಲಿ ನೋಡೋಣ. ಇಲ್ಲಿ ಇದು ನಾವು ಫೇಮಸ್ ತೆಲುಗು ಟ್ಯಾಕಿದ್ ಅಂತೀವಿ, ಇದರ ಹೆಸರು ಅಷ್ಟು ಗೊತ್ತಿಲ್ಲ. ಈ ತೆಲುಗು ಟ್ಯಾಕಿದಲ್ಲಿ ಇವತ್ತು ಯಾಕೋ ಕನ್ನಡ ಹಾಕಿಬಿಟ್ಟಿದ್ದಾರೆ. ಶೋಕಿ ಲಾವ್ ಶೋಕಿ ವಾಲಾ ಅಂತೆ ನಮ್ಮ ಅಜಯ್ ರಾವ್ ಅವ್ರದು.
ಹೇಗಿದೆ ನಮ್ಮ ಸಿನ್ನೋರು? ಆಯ್ ನೋಡೋಣ, ಇದು ನನ್ನ ಮೊದಲ ಮೋಟೋವ್ಲಾಗ್ ಇದು. ಆಯ್ ನೋಡೋಣ ಎಷ್ಟಾಗ್ತಾ ಇದೆ ಅಂತ. ಈ ಕಡೆ ಎಲ್ಲ ರೋಡ್ಸ್ ಎಲ್ಲ ಆಗ್ತಾ ಇದ್ದಾವೆ. ಇಂಪ್ರೂವ್ ಆಗ್ತಾ ಇದೆ ನಮ್ಮ ಸಿಂಧನೂರ್ ಇಂಪ್ರೂವ್. ನಮ್ಮ ಬಸವ ಸರ್ಕಲ್ ಬಾರಪ್ಪ ಬಾರಪ್ಪ. ಅದು ನಾನು ಫ್ರೆಂಡ್ ಮದುವೆ ಹೇಳಿದ್ನಲ್ಲ, ಅದು ಬಂಗಾಲಿ ಕ್ಯಾಂಪಲ್ಲಿ ಇದೆ. ಇವತ್ತು ಬಂಗಾಲಿ ಕ್ಯಾಂಪಲ್ಲಿ ಹೋಗ್ತೇನೆ, ನೋಡೋಣ ಬಂಗಾಲಿ ಕ್ಯಾಂಪ್ ಹೇಗಿರುತ್ತೆ ಇವತ್ತು ಅಂತ. ಈ ಗುಡಿ ಅಂಬಾದೇವಿ ಗುಡಿ, ಅಂಬಾದೇವಿ ಗುಡಿ ಒಳಗಡೆ ಹೋದರೆ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಒಳಗಡೆ ಇಲ್ಲಿ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬೇರೆ ಊರಿಂದ ಬರೋ, ಇಲ್ಲಿ ನೋಡ್ಬೋದು ನೀವು ಅಂಬಾದೇವಿ ಗುಡಿ. ಇದು ನೋಡಿ ಬಸ್ ಬಂದು ನೋಡಿ. ನಾವು ಹೋಗ್ತಾ ಇರೋದು ಈ ಏರಿಯಾ ಈಗ ಬಂದು ಇದು ಆದರ್ಶ ಕಾಲೋನಿ. ಇಲ್ಲಿ ನಮ್ಮ ಒಂದು ಪಿಲು ಡ್ಯಾನ್ಸ್ ಸ್ಟುಡಿಯೋ ಅಂತ ನಮ್ಮ ಬ್ರದರ್ದು ಒಂದು ಡ್ಯಾನ್ಸ್ ಕ್ಲಾಸ್ ಇದೆ. ಈಗ ಅಲ್ಲಿ ಹೋಗೋಣ. ಕಾಕನೂರು ಟ್ಯಾಟೂ ಸ್ಟುಡಿಯೋ ಇದೆ ಇಲ್ಲಿ. ಇದೇ ನಮ್ಮ ಆದರ್ಶ ಕಾಲೋನಿ, ನಮ್ಮ ಸಿಂಧನೂರಿನ ಹೃದಯ ಭಾಗ. ಹೇಗಿದೆ ಈ ಏರಿಯಾ ಹೇಳಿ? ಇಲ್ಲಿ ಸ್ವಲ್ಪ ಇದಿದೆ, ಮುಂದೆ ನೋಡ್ಬೋದು ಒಂದು ಒಳ್ಳೆಯ ಮನೆಗಳು ಬರ್ತವೆ. ಈ ಲೈನಲ್ಲಿ ಸ್ವಲ್ಪ ಕಡಿಮೆ ಮನೆ, ಒಳ್ಳೆ ಮನೆ. ಅಕಡ್ಲೈನಿಂದ ತುಂಬ ಚೆನ್ನಾಗಿದ್ದಾವೆ. ಸ್ವಲ್ಪ ಏರಿಯಾ ಇಲ್ಲಿ, ಈ ಏರಿಯಾದಲ್ಲಿ ತುಂಬಾ ಕಾಲೇಜು ಜಾಸ್ತಿ, ಕಾಲೇಜು ಸ್ಕೂಲ್ಸು. ಆ್ಯಂಡ್ ಇಲ್ಲಿ ಪಕ್ಕದಲ್ಲೇ ನಮ್ಮ ಅಂಬಾದೇವಿ ಗುಡಿ ಇದೆ, ಎಸ್ ಎಸ್ ಕೆ ಸಮಾಜದ ಗುಡಿ. ಅದಕ್ಕೂ ನಾನೆಲ್ಲ ಲಾಸ್ಟ್ ವೀಡಿಯೋದಲ್ಲೆಲ್ಲ ಕವರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗೋದು, ನೋಡಿ. ರಾಮರಾವ್ ಈ ಕಡೆ ಇಲ್ಲಿ ಹೋಯ್ತಲ್ಲ ದಾರಿ, ಅದೇ ದಾರಿಯಲ್ಲಿ ನಮ್ಮ ಅಂಬಾದೇವಿ ಗುಡಿ ಇದೆ. ನನ್ನ ಮೊದಲ ಮೋಟೋವ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ, ಇದಕ್ಕೇನಾದರೂ ಒಳ್ಳೆಯ ರೆಸ್ಪಾನ್ಸ್ ಬಂದರೆ ನೆಕ್ಸ್ಟ್ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಣ. ಆ್ಯಂಡ್ ನಮ್ಮ ವೆಂಕಟೇಶ್ವರ ಸ್ಕೂಲ್, ಯಾರ್ಯಾರು ವೆಂಕಟೇಶ್ವರ ಸ್ಕೂಲಲ್ಲಿ ಓದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಬಂತು ನಮ್ಮ ಬ್ರದರ್ ಡ್ಯಾನ್ಸ್ ಕ್ಲಾಸ್, ಅಲ್ಲಿ ಹೋಗೋಣ ಒಳಗಡೆ. ನಮ್ಮ ಗಾಡಿ ಇಲ್ಲೇ ಪಾರ್ಕ್ ಮಾಡೋಣ. ನಾಳೆಗೆ ಯಾರ್ದು ಫೋನ್ ಬರ್ತಾ ಇದೆ. ಮೇಡಮ್ ಮಾಡಿದ್ದಾರೆ, ಬನ್ನಿ ಮೇಡಮ್ಗೆ ಡೈರೆಕ್ಟ್ ಮೀಟ್ ಆಗಿಬಿಡೋಣ. ಕ್ಯಾಮ್ರಾ ನೋಡಿ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಒಂಬತ್ತು ನಿಮಿಷ ಆಯಿತು ನಾನು ಮನೆಯಿಂದ ಬರೋಕೆ ಇಲ್ಲಿ. ಫೋನ್ ಬಿತ್ತು ಗಾಯ್ಸ್. ಇದೇ ನಮ್ಮ ಡ್ಯಾನ್ಸ್ ಕ್ಲಾಸ್.
ಸರ್ ತಗೊಂಡ್ರ ಮೇಡಮ್. ಈಗ ನಾನು ಸಿಂಧನೂರ್ ಮನೆಯಿಂದ ಇಲ್ಲಿ ರೂಮ್ಗೆ ಬರೋ ವೀಡಿಯೋಸ್ ಎಲ್ಲ ನೋಡಿದ್ರೆ ಅನ್ಕೊತೀನಿ. ಈಗ ನಮ್ಮ ಫ್ರೆಂಡ್ ಮದುವೆ ಹೋಗ್ತಾ ಇದ್ದೀನಿ, ನೋಡೋಣ ಬನ್ನಿ. ಈಗ ಇಲ್ಲಿಂದ ನಮ್ಮ ಸಿಂಧನೂರ್ ಹೊರಗಡೆ ಇದೆ ಬಂಗಾಲಿ ಕ್ಯಾಂಪ್, ಅದು ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ಈ ಪ್ಲೇಸಲ್ಲಿ ಇದ್ದೀನಿ. ಬನ್ನಿ ಗಾಯ್ಸ್, ಈಗ ನಾವು ಹೋಗೋಣ ನಮ್ಮ ಬಂಗಾಲಿ ಕ್ಯಾಂಪ್ ಜರ್ನಿ ನಮ್ಮ ಫ್ರೆಂಡ್ ಮದುವೆಗೆ. ಆ್ಯಂಡ್ ಇದು ನಮ್ಮ ಆದರ್ಶ ಕಾಲೋನಿ ಸಿನ್ನೂರ್ನ ಹೃದಯ ಭಾಗದಿಂದ. ಈಗ ಸಿನ್ನೂರ್ನ ಹೊರ ಭಾಗಕ್ಕೆ ಹೋಗೋಣ. ಏನಪ್ಪ ವಿಶೇಷತೆ ಇಲ್ಲಿ ಅಂದರೆ, ಇಲ್ಲಿ ನಮ್ಮ ಈ ಸೈಡಿಂದ ನಮ್ಮ ಅಂಬಾದೇವಿ ದೇವಸ್ಥಾನ ಇದೆ. ಆ್ಯಂಡ್ ಅದೇ ಥರ ಈ ಸ್ಟೇಟ್ ಹೋದರೆ ಇದು ಯಾವುದೋ ಮಂದಿರ ಅಂತಾರೆ, ಕ್ಷೇತ್ರ ಇರ್ತಾರೆ ಇಲ್ಲಿ. ಇದು ಯಾವುದೋ ಮಂದಿರ ಹೇಳ್ತಾರೆ ನೋಡಪ್ಪ, ಗೊತ್ತಾಗ್ತಾ ಇಲ್ಲ. ಇದು ಮಂದಿರ ರಾಮ್ ಯಾವ್ದು ಮಂದಿರ ಇದು? ರಾಮದೇವ್ ರಾಮದೇವ್ ಗುಡಿಗೆ ಇದು ರಾಮದೇವ್ ಗುಡಿ ಅಂತಾರೆ. ಯಾವುದು ನೆನಪಿದಿಲ್ಲ ಜಲ್ಲಿ, ನಿಮಗೆ ವೀಡಿಯೋ ಮಾಡೋ ಇದರಲ್ಲಿ ಮರ್ತು ಬಿಟ್ಟಿದ್ದೆ, ಗುಡಿ ಇದ್ದೇ ಮರ್ತು ಬಿಟ್ಟಿದ್ದೆ. ಆ್ಯಂಡ್ ಬನ್ನಿ ಈಗ ನಮ್ಮ ಇಂಡಿಯನ್ ಪೆಟ್ರೋಲ್ ಬಂಕ್ಸ್. ಈಗ ಗಂಗಾಜಿ ರೋಡ್ ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ ಇದ್ದೀನಿ. ಸ್ವಾಗತ ನಮ್ಮ ಗಂಗಾಜಿ ರೋಡ್ಗೆ. ಈಗ ನಾವು ಇಲ್ಲಿಂದ ಹೋಗೋಣ ಸೀದಾ ಗೇಟ್ ಅಟ್ವಿಕೇಟ್ ಸರ್ಕಲ್, ಗಾಂಧಿ ಸರ್ಕಲ್. ಅಲ್ಲಿ ನಮ್ಮ ಏನಿದೆ ಟ್ರಾಫಿಕ್ ಲೈಟ್ಸ್ ಇದ್ದಾವೆ ಸಿನ್ನೂರಿನಲ್ಲಿ, ಅಲ್ಲಿ ಒಂದೇ ಟ್ರಾಫಿಕ್ ಲೈಟ್ಸ್ ಇರೋದವು. ಅಲ್ಲಿ ಇಲ್ಲಿ ಟ್ರೆಂಡ್ಸ್ ಇದೆ, ಈಗ ಈ ಕಡೆ ಸೈಡೆಲ್ಲ ಟ್ರೆಂಡ್ಸ್ ಇದ್ದಾವೆ. ನೀವೇನಾದರೂ ಶಾಪಿಂಗ್ ಮಾಡ್ತೀರ ಅಂದರೆ ಹೋಗಿ ಶಾಪಿಂಗ್ ಮಾಡಿ. ಆ್ಯಂಡ್ ಈ ಕಡೆಲ್ಲ ಮೆಕ್ಯಾನಿಕಲ್ಸ್ ಮೆಕ್ಯಾನಿಕ್ ಎಲ್ಲ ಸೀಟ್ ಕವರ್ಸ್ ಆ್ಯಂಡ್ ಗಾಡಿ ಶೋರೂಮ್ಸ್ ಗಾಡಿ. ಮತ್ತು ಇಲ್ಲಿ ಮ್ಯಾಕ್ಸ್ ಜಿಮ್ ಕೂಡ ಇದೆ ಇಲ್ಲಿ ಮೇಲ್ಗಡೆ. ಇದಾದ ನಂತರ ಇಲ್ಲಿ ವುಮೆನ್ಸ್ ಕಾಲೇಜ್, ತುಪ್ಪಡಿ ವುಮೆನ್ಸ್ ಕಾಲೇಜ್. ಆ್ಯಂಡ್ ಅದೇ ರೀತಿ ಇಲ್ಲಿ ಮೇಲ್ಗಡೆ ಬ್ರಿಲಿಯಂಟ್ AVS ಅಲ್ಲ, ಓನ್ಲಿ ಬ್ರಿಲಿಯಂಟ್ ಅನಿಸುತ್ತೆ, AVS ಬ್ರಿಲಿಯಂಟ್ ಕಾಲೇಜ್ ಇದೆ ಒಳಗಡೆ. ಆ್ಯಂಡ್ ಈಗ ಸೆಕೆಂಡ್ ಇಯರ್ ಎಕ್ಸಾಮ್ ನಡೀತಿರ್ಬೋದು ಅನಿಸುತ್ತೆ. ಎಂಥ ಅದ್ಭುತ ಅಲ್ಲ. ಈಗ ನಮ್ಮ ಸಿಂಧನೂರ್ ಯಾಕೆ ಚಂದ ಕಾಣ್ತಾ ಇದೆ ಅಂದರೆ, ಇಲ್ಲೆಲ್ಲ ಪಕ್ಕದಲ್ಲಿ ನೋಡ್ಬೋದು ಒಂದು 10-10 ಫೀಟಿಗೆ ಒಂದೊಂದು ಮರಗಳನ್ನು ಇಟ್ಟಿದ್ದಾರೆ, ಅದಕ್ಕೆ ಇಷ್ಟು ಅದ್ಭುತ ಕಾಣುತ್ತೆ ನಮ್ಮ ಸಿಂಧನೂರ್. ಇಲ್ಲಿ ನಮ್ಮ ಮಾರುಕಟ್ಟೆ ಕೃಷಿ ಉತ್ಪನ್ನನ ಹೂ ಹಣ್ಣು ತರಕಾರಿ ಮಾರುಕಟ್ಟೆ ಇದು ಈ ಕಡೆ ಸೈಡು. ಆ್ಯಂಡ್ ಇಲ್ಲಿ ನಮ್ಮ ದೋಸ್ತಂದು ಪಿಜ್ಜಾ ಆರ್ಟ್ಸ್ ಇದೆ ಇಲ್ಲಿ. ಇವತ್ತು ಯಾಕೋ ಟ್ರಾಫಿಕ್ ಲೈಟ್ಸ್ ಎಲ್ಲ ಆಫ್ ಆಗಿದ್ದಾವೆ, ಫುಲ್ ರಶ್ ಇದೆ ಇವತ್ತು. ಡೈಲಿ ಆನ್ ಇರೋದು, ಇವತ್ತು ಯಾಕೆ ಇಷ್ಟು ರಶ್, ಅದಕ್ಕೆ ಲೈಟ್ ಆಫ್ ಮಾಡಿದರೆ ಗೊತ್ತಾಗ್ತಾ ಇಲ್ಲ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು. ಟ್ರಾಫಿಕ್ ಲೈಟ್ ಇರಬೇಕು ಗುರು, ಇದ್ದರೆ ಒಂದು ನಾಲ್ಕು ಚೆನ್ನಾಗಿರ್ತವೆ. ಟ್ರಾಫಿಕ್ ಲೈಟ್ ಇದ್ದರೆ ಸ್ವಲ್ಪ ನಮ್ಮ ಸಿನ್ನೋರು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ನೀವು ಹೇಳಿ ಕಮೆಂಟ್ ಮಾಡಿ ಟ್ರಾಫಿಕ್ ಲೈಟ್ಸ್ ಇರಬೇಕಾ ಬೇಡವಾ ಅಂತ. ಟ್ರಾಫಿಕ್ 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 ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ ಟ್ರಾಫಿಕ್ ಲೈಕ್ ಮೀ ಐ ಡೋಂಟ್ ಅವಾಯ್ಡ್. ಹೆಂಗಿದೆ KGF ಡೈಲಾಗ್? ಎಲ್ಲದಕ್ಕೂ ಸೇರ್ಸ್ಬೋದು ಬಿಡು ಈ ಡೈಲಾಗ್ನ.
ಆ್ಯಂಡ್ ಇಲ್ಲಿ ನಮ್ಮ ಅಚ್ಚುಮೆಚ್ಚಿನ ಪೊಲೀಸ್ ಸ್ಟೇಷನ್ ಇದೆ ಆ್ಯಂಡ್ ಅದರ ಹಿಂದ್ಗಡೆನೆ ನಮ್ಮ ಆರ್ ಜಿ ಎಂ ಸ್ಕೂಲ್ ಇದೆ ಆರ್ ಜಿ ಎಂ. ಈಗ ಅದಕ್ಕೆ ನಮ್ಮ ಬಸವಣ್ಣವರು ಜಯಂತಿಯ ಇದಕ್ಕೋಸ್ಕರ ಪ್ರವಚನಗಳು ನಡೀತಾ ಇದ್ದಾವೆ ಅನಿಸುತ್ತೆ. ಇಲ್ಲಿ ಒಳಗಡೆ ನಮ್ಮ ಸಿನ್ನೂರಿನ ಮಂಗಳವಾರ ಜಯಂತಿ ನಡೆಯುವಂಥ ಜಾಗ ಇಲ್ಲಿ ಒಳಗಡೆ ಹೋಗ್ಬೇಕಾಗುತ್ತೆ. ಈ ಸೈಡಿಂದ ಹಿಂಗೆ ಒಳಗಡೆ ಹೋಗ್ಬೇಕು. ಮಂಗಳವಾರ ಜಯಂತಿ ಇವತ್ತು ಸೋಮವಾರ ಅಷ್ಟಕ್ಕೊಂದು ಮನ್ನ ಜಯಂತಿ ಇರೋದಿಲ್ಲ, ಆದರೂ ಪಬ್ಲಿಕ್ ಜಾಸ್ತಿ ಇದೆ ಇವತ್ತು. ಏನು ಹಬ್ಬ ಹರಿದಿನ ನೆಕ್ಸ್ಟ್ ಏನಾದರೂ ಹಬ್ಬದ ಹರಿದಿನ ಇರಬೇಕು ಅನಿಸುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಕನಕದಾಸ್ ಸರ್ಕಲಿಂದ ಒಳಗಡೆ ಹೋದರೆ ಮಂಗಳವಾರ ಜಯಂತಿ ನಾಳೆ ನೋಡೋಣ. ಜಯಂತಿ ಆ್ಯಂಡ್ ಈ ವಿಡಿಯೋ ಹೇಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ ನೋಡೋಣ. ಇದು ನಮ್ಮ ಅಶೋಕ್ ಭವಾನ್, ಹೆಂಗಿದೆ ಅಶೋಕ್ ಭವಾನ್? ಆ್ಯಂಡ್ ನಮ್ಮ ಇಲ್ಲಿ ಕೋಟೆ ಏರಿಯಾ ಹಿಂಗೆ ಒಳಗಡೆ ಹೋದರೆ ಕೋಟೆ ಏರಿಯಾ ಈ ಪೆಟ್ರೋಲ್ ಬಂಕ್ ಹಿಂದ್ಗಡೆಯಿಂದ ನಮ್ಮ ಕೋಟೆ ಏರಿಯಾ. ಆ್ಯಂಡ್ ನನ್ನ ಸಿಂಧನೂರಿನ ಫೇಮಸ್ ಹಳ್ಳ. ನಮ್ಮ ಸಿಂಧನೂರಲ್ಲಿ ಇದ್ದು ಏನು ನೋಡ್ಬೇಕಂದ್ರೆ ಹಳ್ಳ ನೋಡೋಕ್ಕೆ ಬರ್ಬೇಕಷ್ಟೇ. ಇಲ್ಲಿ ಹಳ್ಳದಲ್ಲಿ ಒಂದು ಹನಿ ನೀರು ಇರೋದಿಲ್ಲ, ಮಳೆ ಬಂದಾಗ ಮಾತ್ರ ಬ್ರಿಜ್ ಕಿತ್ತೋವರೆಗೂ ನೀರು ಇರ್ತವೆ. ಆ್ಯಂಡ್ ಮೊನ್ನೆ ತಾನೇ ನಡೆದಂಥ ಯಮನಪ್ಪ ಅವರ್ಸ್ ನೋಡಿರ್ಬೋದು ನೀವು. ಇದೇ ನಮ್ಮ ಫೇಮಸ್ ಹಳ್ಳ. ಹಳ್ಳದಲ್ಲಿ ಸ್ವಲ್ಪ ಮಂದಿ ಇದ್ದಾರೆ, ಅಲ್ಲಿ ಸ್ವಲ್ಪ ನಡಕ್ಕೆ ಬೆಂಕಿ ಹಚ್ಚಿದ್ದಾರೆ. ಈಗಿದೆ ನಮ್ಮ ಸಿಂಧನೂರು ಹಳ್ಳ. ಆ್ಯಂಡ್ ಇನ್ನೊಂದು ಅಲ್ಲಿ ಬ್ರಿಡ್ಜ್ ಕೂಡ ಆಗ್ತಾ ಇದೆ ಆ ಕಡೆ ಸೈಡೆಲ್ಲ, ನೀವೆಲ್ಲ ನೋಡ್ಬೋದು ಕೆಳಗಡೆ ಇದೆ. ಆ್ಯಂಡ್ ಅಲ್ಲಿ ನೋಡ್ತಾ ಇರೋದು ನೀವು ನಮ್ಮ ಶ್ರೀ ಚೈತನ್ಯ ಟೆಕ್ನೋಸ್ಕೋಲ್. ಅಲ್ಲಿ ಯಾರ್ಯಾರು ಓದ್ತಾ ಇದ್ದೀರಾ ನಮ್ಮ ಸ್ಟೂಡೆಂಟ್ಸ್? ಅಲ್ಲಿನ ಸ್ಟೂಡೆಂಟ್ಸ್ ಯಾರಾದರೂ ಇದ್ದೀರಾ ಹಾಕಿ ಕಮೆಂಟ್. ಆ್ಯಂಡ್ ಅದರ ವೀಡಿಯೋನು ಹಾಕಿದ್ದೀನಿ ನಾನು ಯಮನಪ್ಪ ದರ್ಗ, ಅದ್ರ ವೀಡಿಯೋ ಡಿಸ್ಕ್ರಿಪ್ಷನ್ಲ್ಲಿ ಕೊಡ್ತೀನಿ ನೋಡಿ. ಸ್ಕೂಟಿ ಬೈಕ್ ಎಲ್ಲ ಹೋಯ್ತಾ ಇದ್ದಾರೆ. ಎಲ್ಲಿಗೆ ಹೋಯ್ತಿರ್ಬೋದು? ಮಾನವಿ ಅನಿಸುತ್ತೆ, ಇಲ್ಲ ಮಸ್ಕಿ. ನಮ್ಮ ಶ್ರೀ ರೇಣುಕಾದೇವಿ ದೇವಸ್ಥಾನ, ನಮಸ್ಕಾರ ಶ್ರೀ ಉದೋ ಉದೋ. ಆ್ಯಂಡ್ ಇಲ್ಲಿ ವಾಸವಿ ಕಲ್ಯಾಣ ಮಂಟಪ ಈ ಸೈಡ್. ಆ್ಯಂಡ್ ಇಲ್ಲಿ ಒಳಗಡೆ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಒಳಗಡೆ ಈ ರಸ್ತೆಯಿಂದ ಹೋಗ್ಬೇಕು, ಅಯ್ಯಪ್ಪ ದೇವಸ್ಥಾನ ಇದೆ. ಇದು ವರ್ಷದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಓಪನ್ ಇರುತ್ತೆ ಅನಿಸುತ್ತೆ. ನಾನು ಭಾಳ ದಿನ ಆಯಿತು ಬರಲಾರ್ದೆ, ಬರೋಣ ಮತ್ತೆ ಬರೋಣ. ಯಾವಾಗ ಒಂದು 2-3 ಇಯರ್ಸ್ ಬ್ಯಾಕ್ ನಾನೊಂದು ವಿಡಿಯೋ ಮಾಡಿದ್ದೀನಿ ಅನಿಸುತ್ತೆ ಇಲ್ಲಿ ಈ ಸೈಡು ನೋಡೋಣ. ಅದನ್ನು ಏನಾದರೂ ಸಿಕ್ಕರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಆ್ಯಂಡ್ ಲೈಕ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ಈಗ ನಾವು ಬಂದಿದ್ದೀವಿ PWD ಕ್ಯಾಂಪ್ ವಿಂಡೋಸ್ ಬಂದರೆ ಶ್ರಮಿಸಿ ಶ್ರಮೆ ಇರಲಿ. ಹೆಂಗಿದೆ ನನ್ನ ಮೊದಲ ಮೋಟ್ರೋಲಾಗ್? ಆಹಾ. ಆ್ಯಂಡ್ ಈ ಸ್ಕೂಟಿಯಿಂದ ನನ್ನ ಮೊದಲನೇ ಸ್ವಲ್ಪ ದೂರದಲ್ಲಿ ಹೋಗ್ತಾ ಇರೋದು ವಿಡಿಯೋ ಇದು. ಲೈಕ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಈ ಸೈಡಲ್ಲಿ ನೀವು ಹೋದರೆ ನಿಮಗೆ ನಮ್ಮ ಜೂನಿಯರ್ ಕಾಲೇಜ್. ಆ್ಯಂಡ್ ಇಲ್ಲಿ ದಾರಿ ಇದೆ, ತೋರಿಸ್ತೀನಿ ನಿಮಗೆ. ಈ ಸೈಡಿಂದ ಹೋದರೆ ನಿಮಗೆ ಜೂನಿಯರ್ ಕಾಲೇಜ್ ರೋಡ್ ಇದು. ರಾಜ್ಕುಮಾರ್ ಅವರ ಸರ್ಕಲ್ ಮಾಡಿದ್ದಾರೆ. ಆ್ಯಂಡ್ ಈಗ ನಾವು ಪಿಡಬ್ಲ್ಯೂ
ಏನು ಕರೆಂಟ್ ಬಿಲ್ ಇದ್ರೆ ಇಲ್ಲಿ ತುಂಬಬಹುದು ನೀವು ಈ ಸೈಡು. ಆ್ಯಂಡ್ ಇಲ್ಲಿ ನಮ್ಮ ಸೌಜಿ ಇಲ್ಲಿ ಚುಮ್ಮೂರ ಮಂಡಕ್ಕಿ ಆ್ಯಂಡ್ ಮಿರ್ಚಿ ಬಾರಿ ಹಾಕ್ತಾನೆ, ಅದನ್ನು ಒಂದಿನ ವೀಡಿಯೋ ಮಾಡ್ತೀನಿ ನಿಮಗೆ. ಇಲ್ಲಿ ಪೊಲೀಸ್ ಸ್ಟೇಷನ್, ನಿಮ್ಮ ಗಾಡಿ ಬೈಕ್ ಏನಾದರೂ ಸಿಗ ಬಿದ್ದಿದ್ರೆ ಇಲ್ಲಿ ಬಂದು ತೊಗೊಂಡು ಹೋಗ್ಬೋದು ನೀವು. ಇದು ನಮ್ಮ ಮೇನ್ ಬಿಡಬ್ಲ್ಯೂ ಕ್ಯಾಂಪ್ ಸರ್ಕಲ್. ಈ ಸೈಡಿಂದ ಹಿಂಗೆ ಹೋದರೆ ನೀವು ಮಸ್ಕಿ ಹೋಗ್ತೀರಾ, ಲಿಂಗ್ಸೂರು ಹೋಗ್ತೀರಾ, ಇದು ಸ್ಟೇಟ್ ಹೋದರೆ ನೀವು ರಾಯಚೂರು ಹೋಗ್ತೀರಾ. ಆ್ಯಂಡ್ ನಿಮಗೆ ಇನ್ನೊಂದು ಪ್ಲೇಸ್ ತೋರಿಸ್ಬೇಕು, ಏನಪ್ಪ ಅಂದರೆ ಈ ದಾರಿ ಹೋಗುತ್ತೆ ನಮ್ಮ ಜೋಳದ ರಾಶಿ ಆಂಜನೇಯಕ್ಕೆ. ಈ ಥರ ಹೋದರೆ ಇದನ್ನು ನಾನು ವೀಡಿಯೋ ಮಾಡಿಲ್ಲ ನನ್ನ ಚಾನಲಲ್ಲಿ, ಆದಷ್ಟು ಬೇಗ ಹೋಗಿ ಮಾಡೋಣ. ಆ್ಯಂಡ್ ಇದು 2ನೇ ವರ್ಷದ ರಥೋತ್ಸವ ಕಾರ್ಯಕ್ರಮ, ಮೊನ್ನೆ 14 ಮುಗೀತು, ಹೋಗೋಕ್ಕಾಯಿತು. ನಾನು ಸ್ವಲ್ಪ ಬಿಜಿ ಇದ್ದೆ, ಆದ ಕಾರಣ ಹೋಗೋಕ್ಕಾಗಲಿಲ್ಲ. ನಾನು ಈ ಥರ ಮಾತಾಡ್ಕೊತ ಹೋಗೋದು ನೋಡಿದರೆ ಜನ ಏನೋ ಹುಚ್ಚ ಹೋಗ್ತಾ ಇದ್ದಾನೆ ಅಂತ ಅಂದ್ಕೊತಾ ಇದ್ದಾರೆ. ಇಲ್ಲಿ ಅನ್ಕೊಳ್ಳಿಗಳು ಅನ್ಕೊಳ್ಳೋರಿಗೇನೋಗುತ್ತೆ, ನಮಗೆ ಕಂಟೆಂಟ್ ಮೇನು ಕಂಟೆಂಟ್. ಅದ್ಭುತ. ನಮ್ಮ ವೆಂಕಟರಾವ್ ನಾಡಗೌಡ ಅರಮನೆ ಈ ಸೈಡ್ ಬರುತ್ತೆ, ಯಾರಾದರೂ ಮೀಟ್ ಆಗ್ಬೇಕಂದ್ರೆ ಮಾತಾಗಿ ಮೀಟ್ ಆಗ್ಬೋದು. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಮನೆ ಇದೆ ಅಂತೇಳಿ, ಮೊನ್ನೆ ಗೊತ್ತಾಯಿತು. ಇಲ್ಲಿ ನಾವು ಸಾಂಗ್ ಶೂಟಿಂಗ್ ಮಾಡಿದ್ವಿ ಈ ರಾಕ್ ಗಾರ್ಡನ್ನಲ್ಲಿ. ಈ ಕಡೆ ಮೋಂಟೇಶ್ವರಿ ಸ್ಕೂಲ್, ಆ್ಯಂಡ್ ಇಲ್ಲೊಂದು ಟರ್ನಿಂಗ್ ಇದೆ. ಟರ್ನಿಂಗ್ ಬಂದುಬಿಟ್ಟು ನಮ್ಮ ರೈತ ನಗರ ಕ್ಯಾಂಪ್ ಮತ್ತು ಯಾವ್ಯಾವ ಕ್ಯಾಂಪ್ ಬರ್ತವೆ ನೋಡಿ, ಇಲ್ಲಿ ಬೋರ್ಡ್ ಇದ್ದರೆ ನೋಡಿ ಹೇಳ್ತೀನಿ. ಇಲ್ಲಾಂದರೆ ಸಾರಿ ಗಾಯ್ಸ್, ಇಲ್ಲಿಂದ ಯಾರಾದರೂ ಇದ್ದರೆ ಒಂದು ಕ್ಷಮೆ ಇರಲಿ. ಏನು ಬೋರ್ಡ್ ಹಾಕಿಲ್ಲ ಗುರು, ಯಾವ ಊರಿಗೆ ಹೋಗುತ್ತೆ ಅಂತ. ರೈತ ನಗರ ಕ್ಯಾಂಪ್ ಅಂತ ಅಷ್ಟೇ ಹಾಕಿದ್ದಾರೆ, ಅದು ಯಾವುದೋ ದೇವ್ರ ಫೋಟೋ ಇದೆ ಅದು ತಳಗಷ್ಟೇ, ರೈತ ನಗರ ಕ್ಯಾಂಪ್ ಅಂತ ಅಷ್ಟೇ ಹಾಕಿದ್ದಾರೆ. ಸಾರಿ, ಮತ್ತು ಆ ಸೈಡ್ ಯಾವುದಾದ್ರೂ ಇದ್ದರೆ ನೀವೇ ಏನಾದರೂ ಕಮೆಂಟ್ ಮಾಡಿಬಿಡಿ. ಈಗ ನಾನು 2 ನಂಬರ್ ಕ್ಯಾಂಪ್ಗೆ ಹೋಗಬೇಕು. ಎಲ್ಲಿ ಇಲ್ಲೇ ಒಂದು ಟರ್ನಿಂಗ್ ಬರುತ್ತೆ ಶಾರ್ಟ್ಕಟ್ ಅಂತೇಳಿ, ಅದು ಹಂಗೆ ಹೋಗ್ಲಾ ಅಥವಾ ಅರ್ಗಿಮರ ಕ್ಯಾಂಪ್ ಬರುತ್ತೆ, ಅರ್ಗಿಮರ ಕ್ಯಾಂಪಿಂದ ಹೋಗ್ಲಾ, ಹೆಂಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಹಿಂಗೆ ಹೋದರೆ ಸ್ವಲ್ಪ ಪೆಟ್ರೋಲ್ ಉಳಿಸ್ಬೋದು, ಹಂಗೆ ಹೋದರೆ ಸ್ವಲ್ಪ ಲಾಂಗ್ ಆಗುತ್ತೆ ಅಷ್ಟೇ. ನೀವೇನಾದರೂ ನೋಡೋಣ, ಹಿಂಗೆ ಶಾರ್ಟ್ಕಟ್ ಹೋಗ್ತೀನಿ. ಇದು ಕೇಳ್ತೀನಿ ನಾನು ಜನಕ್ಕೆ ಕೇಳ್ತೀನಿ, ಯಾವುದು 2 ನಂಬರ್ ಕ್ಯಾಂಪ್ಗೆ ಚೆನ್ನಾಗಾಗುತ್ತೆ ಅಂತ. ಆ ಥರ ಹೋಗೋಣ.